ಹಲೋ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ನೋಡಿ, ನೀವು ಕಾಣ್ತಾ ಇರೋದು 8-8.5 ಎಕರೆ ಕಾಫಿ ಮತ್ತು ಅರಕೆ ಇರೋ ಮಿಶ್ರ ಬೆಳೆ ತೋಟ. ಇದು ಜೈಪುರ ಕೊಪ್ಪ ಮಧ್ಯದಲ್ಲಿ ಬರುತ್ತೆ. ಚೆನ್ನಾಗಿ ಫಸಲು ಬರ್ತಾ ಇರೋವಂಥ ತೋಟ ಇದೆ. ಇದು ಕಾಫಿ, ಅಡಿಕೆ, ಮೆಣಸೆಲ್ಲ ಕಾಣ್ಬೋದು. ಇದ್ರ ಬಗ್ಗೆ ಮುಂದೆ ಡೀಟೇಲ್ ಕೊಡ್ತೀನಿ. ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲೇ ಇದೆ ಇದು. ಸೊ ತೋಟದ ಒಳಗಡೆ ಓಡಾಡಲಿಕ್ಕೆಲ್ಲ ಈ ಥರ ಇಂಟರ್ಲಾಕ್ ಎಲ್ಲ ಹಾಕ್ಕೊಂಡಿದ್ದಾರೆ. ಒಳ್ಳೆ ರೆಸಾರ್ಟ್ ಥರ ಫೀಲ್ ಆಗುತ್ತೆ ಬಂದರೆ. ಒಳ್ಳೆಯದೊಂದು ಮನೆಯೂ ಇದೆ, ಬಂಗ್ಲೆ. ಸುಮಾರು ಖರ್ಚು ಮಾಡಿ ಮನೇನ ರೆಡಿ ಮಾಡ್ಕೊಂಡಿದ್ದಾರೆ, ಹೋಮ್ ಸ್ಟೇ ಥರ ಮಾಡಿಕೊಂಡು. ಸೊ ನೀವು ಆ ಕಡೆ ಕಾಣ್ತಾ ಇರೋದೇ ಮೇನ್ ರೋಡು. ಮೇನ್ ರೋಡಿಗೆ ಡೈರೆಕ್ಟ್ ಆಕ್ಸಸ್ ಇದೆ. ಹಾಗೆ ನೀವು ಕಾಣ್ಬೋದು ತೋಟದ ಒಳಗಡೆ ಎಲ್ಲ ಕಡೆ ವೆಹಿಕಲ್ ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಒಂದು ಔಟ್ ಹೌಸು, ಮತ್ತು ಲೇಬರ್ ಶೆಡ್ಡು, ಮತ್ತು ನಿಮಗೆ ರೆಸಾರ್ಟು ಅಥವಾ ಹೋಮ್ ಸ್ಟೇ ಮಾಡಲಿಕ್ಕೆ ಅಂತ ಸಪ್ರೇಟ್ ಡೈನಿಂಗ್ ಹಾಲು ಈ ಥರದ್ದೆಲ್ಲ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ರಾಪ್ ಬಗ್ಗೆ ಹೇಳೋದಾದರೆ ಮುಂದೆ ಡೀಟೇಲ್ ಕೊಡ್ತೀನಿ. ಕ್ರಾಪು ಚೆನ್ನಾಗೇ ಕಾಣ್ತಾ ಇದೆ ಮರದಲ್ಲಿ. ಕಾಫಿ, ಅಡಿಕೆ, ಪೆಪ್ಪರು ಸ್ವಲ್ಪ ಚೆನ್ನಾಗೇ ಇದೆ. ರೋಡಿಂದ ಮನೆ ಹೋಗಲಿಕ್ಕೆ ಲೈಟ್ಸು ಈ ಥರ ಎಲ್ಲ ಇದೆ. ಕಾಣ್ಬೋದು ಚೆನ್ನಾಗಿ ಮಾಡಿದ್ದಾರೆ. ಮನೆ ಪೋರ್ಷನ್ ಇದು. ಮನೆ ವಿಡಿಯೋ ಆಮೇಲೆ ತಗೊಂತೀನಿ. ತೋಟಕ್ಕೊಂದು ರೌಂಡ್ ಹಾಕೊಂಡ್ಬರೋಣ, ಬನ್ನಿ. ಈ ಕಡೆ ಕಾಣ್ತಾ ಇರೋದು ಕೊಟ್ಟಿಗೆ, ಹಸುಗಳನ್ನ ಕಟ್ಟೋದಕ್ಕೆ ಈ ಥರ ಎಲ್ಲ ಯೂಸ್ ಮಾಡ್ಕೊಬಹುದು. ನೋಡಿದ್ರೆ ಡೈನಿಂಗ್ ಹಾಲು ಆ ಕಡೆ ಒಳಗಿಂದ ಬಂದು ತೋರಿಸ್ತೀವಿ. ಮತ್ತೆ ವೆಹಿಕಲ್ ನಿಲ್ಸೋದಕ್ಕೆ ಕಾರ್ ಶೆಡ್ಡು. ಇದು ಲೇಬರ್ ಕ್ವಾರ್ಟರ್ಸ್ ಬರುತ್ತೆ ಇದು. ಈ ಕಡೆ ಎಲ್ಲ ಕಾಣೋದು ತೋಟ. ತೋಟಕ್ಕೆ ನೀರಿಗೆಲ್ಲ ಜೆಟ್ಟೆಲ್ಲ ವ್ಯವಸ್ಥೆ ಇದೆ, ಚೆನ್ನಾಗಿದೆ. ಇದು ಇನ್ನೊಂದು ಎಕ್ಸಿಟ್ ದಾರಿ ಇದೆ. ಇದು ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಇದು ಇದೆ ಮೇನ್ ರೋಡು, ಇನ್ನೊಂದು ಕನೆಕ್ಟಿವಿಟಿ. ಸೊ ಹಾಗೆ ಬಂದರೆ ಕೆಳಗಡೆ ತೋಟ. ಇದೊಂದು ಸಣ್ಣದಾಗಿ ಲೇಬರ್ ಕ್ವಾರ್ಟರ್ಸ್ ಇದೆ ಇಲ್ಲಿ. ಒಳಗಡೆ ಹೋಗ್ಲಿಕ್ಕಾಗಲ್ಲ, ನೋಡೋಣ ಹೋಗಿ. ಅಷ್ಟೇ ಸಣ್ಣದಾಗಿ ಒಂದು ಲೇಬರ್ ಕ್ವಾರ್ಟರ್ಸು, ಒಂದು ರೂಮ್ ಇದೆ. ಅದು ಬಿಟ್ಟರೆ ನೀವು ಕಾಣ್ಬೋದು ಕಾಫಿ ಎಲ್ಲ ಫಸಲು ಚೆನ್ನಾಗಿ ಬಂದಿದೆ ನೋಡಿ. ಕಾಫಿ, ಪೆಪ್ಪರ್ ಸ್ವಲ್ಪ ಜೂಮ್ ಇನ್ ಮಾಡಿ ನೋಡ್ಬೋದು.
ಅಡಿಕೆ ತೋಟ ನೀವು ಕಾಣ್ಬೋದು. ಅಡಿಕೆ ಪಸಲೆಲ್ಲ ಚೆನ್ನಾಗೇ ಇದೆ, ಒಳ್ಳೆ ಕ್ರಾಪ್ ಇದೆ. ಸೊ ಇದೊಂದು ಪೋರ್ಟಿಕೋ, ನಾಲ್ಕು ಬೆಡ್ರೂಮ್ಸ್ ಇದೆ, ಅಟ್ಯಾಚ್ ಬಾತ್ರೂಮ್. ಸೊ ಕಿಚನ್ ಇದು, ಸೊ ಅದು ಆವಾಗಲೇ ಡೈನಿಂಗ್ ಅಂತ ಹೇಳಿದ್ನಲ್ಲ, ಅದನ್ನು ನೋಡ್ಬೋದು ನೀವು. ಅಡಿಕೆ ಒಂದು ಸೊ ಒಲೆ ಇದೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ, ತೋಟ ಎಲ್ಲ ಫುಲ್ ಕಾಣ್ತಾ ಇದೆ, ಇನ್ನೊಂದು 2 ಎಕರೆ ಗದ್ದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಡಿಯೋ ಬಗ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಫೋನ್ ನಂಬರ್ ತಿಳಿಸಿರ್ತೀನಿ, ಬೇಕಾದರೆ ಫೋನ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.